ಪ್ರಧಾನಿ ನರೇಂದ್ರ ಮೋದಿ ಅವರ ಕರ್ನಾಟಕ ಪ್ರವಾಸ ಎರಡು ಪ್ರಮುಖ ಕಾರ್ಯಕ್ರಮಗಳು ಒಟ್ಟು ಆರು ಯೋಜನೆಗಳಿಗೆ ಅಡಿಗಲ್ಲು ಉದ್ಘಾಟನೆ ಇತ್ಯಾದಿ ಇತ್ಯಾದಿ ಇದ್ದದ್ದು ಚುನಾವಣೆ ಬರ್ತಾ ಇದೆ ರಾಜಕೀಯ ಹೊರತುಪಡಿಸಿ ಇದನ್ನು ನೋಡೋದಕ್ಕೆ ಆಗೋದಿಲ್ಲ ಆದರೆ ನಾನು ಈ ಕಾರ್ಯಕ್ರಮದ ವಿವರಗಳನ್ನು ಕೊಡುವಾಗ ಒಂದು ಹತ್ತು ನಿಮಿಷ ತಲೆಯಿಂದ ರಾಜಕೀಯನ ಎತ್ತಿ ಪಕ್ಕಕ್ಕಿಟ್ಟು ಕೇಳಿಸ್ಕೊಳ್ಳಿ ಆ ವಿವರಗಳನ್ನು ಕೊಡ್ಬೇಕು ನಿಮಗೆ ಎರಡು ಜಿಲ್ಲೆ ಆರು ಕಾರ್ಯಕ್ರಮ ಬೆಂಗಳೂರು ಮತ್ತು ತುಮಕೂರು ಒಂದೇ ದಿನ ಆರು ಯೋಜನೆಗಳಿಗೆ ಚಾಲನೆ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಇಂಧನ ಸಪ್ತಾಹ ಕಾರ್ಯಕ್ರಮ ನಡೀತಾ ಇದೆ ಬಿ ಐ ಸಿ ತುಮಕೂರು ರೋಡಲ್ಲಿ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಅಂತಿದೆ ಅಲ್ಲಿ ನಡೆದಂಥದ್ದು ಇಂಧನ ಸಪ್ತಾಹ ಶುರುವಾಗಿದೆ ಅದರ ಉದ್ಘಾಟನೆಯನ್ನು ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಇಪ್ಪತ್ತು ಪರ್ಸೆಂಟ್ ಎಥನಾಲ್ ಮಿಶ್ರಿತ ಪೆಟ್ರೋಲ್ ವಿತರಣೆಗೆ ಚಾಲನೆ ಕೊಟ್ಟಿದ್ದಾರೆ ಹತ್ತು ಗಂಟೆ ಐವತ್ತು ನಿಮಿಷ ಬೆಂಗಳೂರಿನಲ್ಲಿ ಲ್ಯಾಂಡ್ ಆದರು ವಿಮಾನ ನಿಲ್ದಾಣದಿಂದ ಹೆಲಿಕಾಪ್ಟರ್ನಲ್ಲಿ ಬಿ ಐ ಗೆ ಬಂದರು ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ಗೆ ತುಮಕೂರು ರೋಡ್ನಲ್ಲಿ ಹನ್ನೊಂದು ಗಂಟೆ ನಲವತ್ತು ನಿಮಿಷಕ್ಕೆ ಅಲ್ಲಿಗೆ ಬಂದರು ಅಲ್ಲಿ ಉದ್ಘಾಟನೆ ಉದ್ಘಾಟನೆ ಭಾಷಣ ಮತ್ತು ಎಕ್ಸಿಬಿಷನನ್ನು ನೋಡಿದ್ರು ಓಡಾಡಿ ಅದಾದ ನಂತರ ಮೂರುವರೆಗೆ ತುಮಕೂರಿಗೆ ಹೊರಟರು ನಾಲ್ಕು ಗಂಟೆ ಹದಿನೈದು ನಿಮಿಷಕ್ಕೆ ಎಚ್ ಎಲ್ನ ಹೆಲಿಕಾಪ್ಟರ್ ಘಟಕವನ್ನು ಉದ್ಘಾಟನೆ ಮಾಡಿದ್ರು ಐದು ಗಂಟೆ ಇಪ್ಪತ್ತು ನಿಮಿಷ ಹೆಲಿಪ್ಯಾಡಿಗೆ ಬಂದರು ಅಲ್ಲಿ ಗುಬ್ಬಿಯಲ್ಲಿ ಹೆಲಿಕಾಪ್ಟರ್ ಘಟಕದಲ್ಲಿ ಐದು ಗಂಟೆ ಇಪ್ಪತ್ತೈದು ನಿಮಿಷ ಅಲ್ಲಿಂದ ಹೊರಟರು ಆರು ಗಂಟೆ ಹದಿನೈದು ನಿಮಿಷಕ್ಕೆ ಬೆಂಗಳೂರಿನಿಂದ ದೆಲ್ಲಿಗೆ ವಿಶೇಷ ವಿಮಾನದಲ್ಲಿ ತೆರಳಿದರು ಇದು ನರೇಂದ್ರ ಮೋದಿಯವರ ಕರ್ನಾಟಕದಲ್ಲಿ ಬೆಂಗಳೂರು ಮತ್ತು ತುಮಕೂರಿನಲ್ಲಿ ಇವತ್ತಿನ ಶೆಡ್ಯೂಲ್ ಮೊದಲನೇ ಕಾರ್ಯಕ್ರಮ ಭಾರತ ಇಂಧನ ಸಪ್ತಾಹದ ಉದ್ಘಾಟನೆ ನಾನು ಹೇಳಿದ್ನಲ್ಲ ಒಂದು ಸ್ವಲ್ಪ ಹೊತ್ತು ಪಾಲಿಟಿಕ್ಸ್ ಅನ್ನೋದನ್ನು ತೆಗೆದು ಪಕ್ಕಕ್ಕಿಟ್ಟಿದ್ದನ್ನು ಕೇಳಿಸ್ಕೊಳ್ಳಿ ಇಂಧನ ಸಪ್ತಾಹ ವೈ ಇಟ್ ಇಸ್ ಸೋ ಇಂಪಾರ್ಟೆಂಟ್ ಇಂಧನ ಅಂದ್ರೆ ಪೆಟ್ರೋಲು ಡೀಸೆಲ್ಲು ಅಷ್ಟೇ ಅಲ್ಲ ಇವತ್ತಿನ ಚರ್ಚೆಯಲ್ಲಿ ಸೋಲಾರಿಂದ ಹಿಡಿದು ಬಯೋ ಫ್ಯೂಯಲ್ ತನಕ ಎಲ್ಲವೂ ಬಂತು ಇಂಧನ ನಾವು ಕೊಟ್ಟಂತಹ ಟ್ಯಾಕ್ಸ್ ಪೈಕಿ ಅತಿ ಹೆಚ್ಚಿನ ಬಾಬ್ತು ಯಾವುದಕ್ಕಾದರೂ ದೇಶದಿಂದ ಹೊರಗೆ ಹೋಗುತ್ತೆ ಅಂದರೆ ಅದು ಇಂಧನಕ್ಕೆ ಎಲೆಕ್ಟ್ರಿಸಿಟಿ ಎಸ್ ವಿ ಆರ್ ಆತ್ಮ ನಿರ್ಭರ್ ಕಲ್ಲಿದ್ದಲು ಮುಂಚೆಗಿಂತಲೂ ಜಾಸ್ತಿ ತೆಗಿತಿದ್ದೀವಿ ಈಗ ಸೋಲಾರ್ ಎನರ್ಜಿ ಹಿಂದಕ್ಕೆ ಕಂಪೇರ್ ಮಾಡಿದರೆ ಹೆಚ್ಚು ಕಡಿಮೆ ಇಪ್ಪತ್ತು ಪಟ್ಟು ಜಾಸ್ತಿ ಆಗಿದೆ ಬಟ್ ಪೆಟ್ರೋಲ್ ಡೀಸೆಲ್ ಮೇಲಿನ ಡಿಪೆಂಡೆನ್ಸಿ ಇಳದಿಲ್ಲ ಅತಿ ಹೆಚ್ಚಿನ ಚರ್ಚೆ ಅದರ ಬಗ್ಗೆ ಆಯಿತು ಇಪ್ಪತ್ತು ಪರ್ಸೆಂಟ್ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಬಗ್ಗೆ ದೇಶದ ಅರವತ್ತೇಳು ಪೆಟ್ರೋಲ್ ಬಂಕ್ಗಳಲ್ಲಿ ಇವತ್ತಿನಿಂದ ಟ್ವೆಂಟಿ ಪರ್ಸೆಂಟ್ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಮಾರಾಟ ಶುರುವಾಗುತ್ತೆ ಇಮ್ಯಾಜಿನ್ ಅರವತ್ತೇಳಿದ್ದದ್ದು ಆರು ಸಾವಿರದ ಆದರೆ ಅರವತ್ತೇಳು ಸಾವಿರ ಆದರೆ ಆರು ಲಕ್ಷ ಎಪ್ಪತ್ತು ಸಾವಿರ ಆದರೆ ಇಪ್ಪತ್ತು ಪರ್ಸೆಂಟ್ ಎಥನಾಲು ನಾವು ಹೊರಗಡೆಯಿಂದ ತರೋದಿಲ್ಲ ಇಲ್ಲೇ ಉತ್ಪಾದನೆ ಮಾಡ್ತೀವಿ ಒಟ್ಟಾರೆ ಭಾರತದ ತುಂಬ ಇಪ್ಪತ್ತು ಪರ್ಸೆಂಟ್ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಶುರುವಾದರೆ ನಾವು ಮುಂಚೆ ಅರೇಬಿಯನ್ ರಾಷ್ಟ್ರಗಳು ಈಗ ಹೆಚ್ಚಾಗಿ ರಷ್ಯಾ ಅಲ್ಲಿಂದ ತರಿಸಿಕೊಳ್ಳುವ ಪೆಟ್ರೋಲ್ ಪೈಕಿ ಇಪ್ಪತ್ತು ಪರ್ಸೆಂಟ್ ಕಡಿಮೆ ತರಿಸ್ಕೊತೀವಿ ಇಪ್ಪತ್ತು ಪರ್ಸೆಂಟ್ ಕಡಿಮೆ ತರಿಸ್ಕೊತೀವಿ ಲಕ್ಷಾಂತರ ಕೋಟಿ ಆಗುತ್ತದ ಉಳಿತಾಯ ಉಳಿತಾಯ ಲಕ್ಷಾಂತರ ಕೋಟಿ ಆಗುತ್ತೆ ವಾಟ್ ಈಸ್ ಎಥನಾಲ್ ಬಯೋಫ್ಯೂಯಲ್ ಕೃಷಿ ತ್ಯಾಜ್ಯದಿಂದಲೂ ತೆಗಿಬಹುದು ನಮ್ಮ ಕಡೆ ಜೋಳ ಬೆಳೆದ ಮೇಲೆ ತೆನೆ ಕತ್ತರಿಸ್ಕೊಂಡು ಮುಂಚೆ ದನ ಇರ್ತಿದ್ವು ಮನೆಯಲ್ಲಿ ದನಕ್ಕೆ ಸೊಪ್ಪಿನ ಬಣವೇ ಇರ್ತಿತ್ತು ತೆಗ್ದಾಗ್ತಿದ್ರಿ ಈಗ ದನ ಇಲ್ಲ ಟ್ರ್ಯಾಕ್ಟರ್ ಬಂದಿದೆ ದಂಟಿದೆಯಲ್ಲ ದಂಟ್ನಲ್ಲೂ ಎಥನಾಲ್ ಮಾಡ್ಬೋದು ಭತ್ತದ ಹುಲ್ನಲ್ಲಿ ಮಾಡ್ಬೋದು ಕೃಷಿ ತ್ಯಾಜ್ಯದಿಂದ ಮಾಡಬಹುದು ಬಟ್ ಎಲ್ಲದರಿಂದಲೂ ಮಾಡೋದು ಪ್ರಾಫಿಟೇಬಲ್ ಅಲ್ಲ ಈಗ ಚಿನ್ನ ಎಲ್ಲ ಕಡೆ ಇರುತ್ತೆ ಮಣ್ಣಲ್ಲಿ ಎಲ್ಲ ಕಡೆನೂ ನಾವು ಚಿನ್ನದ ಗಣಿಗಾರಿಕೆ ಮಾಡ್ತೀವಿ ಅಂದರೆ ಚಿನ್ನದ ಪ್ರಮಾಣ ಕಡಿಮೆ ಇರುತ್ತೆ ಗಣಿಗಾರಿಕೆಯ ಖರ್ಚಿಗೆ ಗೀಟೋದಿಲ್ಲ ಅದಕ್ಕೆ ಚಿನ್ನದ ಪ್ರಮಾಣ ಎಲ್ಲಿ ಹೆಚ್ಚಾಗಿದೆ ಅಂತ ಹೋಗ್ತೀವಿ ಹಟ್ಟಿ ಚಿನ್ನದ ಗಡಿ ಕೆ ಜಿ ಎಫ್ ಇತ್ಯಾದಿ ಇತ್ಯಾದಿ ಹಾಗೆ ಅತಿ ಹೆಚ್ಚಿನ ಎಥನಾಲ್ ಎಕನಾಮಿಕಲಿ ವಯಬಲ್ ಅದರಲ್ಲಿ ತೆಗಿಬಹುದು ಕಬ್ಬಿನಲ್ಲಿ ಕಬ್ಬಿನಲ್ಲಿ ತೆಗಿಬಹುದು ನಾವು ನೀವು ಇದರಲ್ಲಿ ಇಬ್ಬರು ಎಕ್ಸ್ಪರ್ಟ್ಸ್ ನಾನು ಹೇಳಿದೆ ನೀವು ರಾಜಕೀಯ ಒಂದು ಸ್ವಲ್ಪ ಹೊತ್ತು ಪಕ್ಕಕ್ಕಿಟ್ಬಿಡಿ ಅಂತ ಮುರುಗೇಶ್ ನಿರಾಣಿ ಅವರ ಜೊತೆ ಕೂತ್ಕೊಂಡು ಮಾತಾಡ್ಬೇಕು ಈ ವಿಷಯವನ್ನು ನಮ್ಮ ಕೈಗಾರಿಕೆಗಳ ಸಚಿವರು ಅವರನ್ನು ಬಿಟ್ಟರೆ ವಾಮನಾಚಾರ್ಯ ಅಂತ ಬಿ ಜೆ ಪಿ ವಕ್ತಾರರ ಈಸ್ ಎನ್ ಎಕ್ಸ್ಪರ್ಟ್ ಇನ್ ದ್ಯಾಟ್ ಸಬ್ಜೆಕ್ಟ್ ಅಂದರೆ ಒಂದು ಒಂದು ದೇಶ ಎಲ್ಲಿಂದ ಎಲ್ಲಿಗೆ ಹೋಗಬಹುದು ಇದು ಯಶಸ್ವಿ ಆದರೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು ಬ್ರೆಜಿಲ್ನಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ಎಥೆನಾಲ್ ಮಿಶ್ರಣ ಇದೆ ಇವತ್ತೇನು ಅರವತ್ತೇಳು ಪೆಟ್ರೋಲ್ ಬಂಕ್ನಲ್ಲಿ ಅರವತ್ತೇಳು ಪೆಟ್ರೋಲ್ ಬಂಕ್ನಲ್ಲಿ ನಾವೇನು ಶುರು ಮಾಡಿದ್ದೀವಲ್ಲ ಇಪ್ಪತ್ತು ಪರ್ಸೆಂಟ್ ಎಥೆನಾಲ್ ಮಿಶ್ರಣ ಹಾಗೆ ಇಡೀ ಬ್ರೆಜಿಲು ಇಪ್ಪತ್ತೇಳು ಪರ್ಸೆಂಟ್ ಇಪ್ಪತ್ತೇಳು ಪರ್ಸೆಂಟು ಎಥನಾಲ್ ಮಿಶ್ರಣ ಮಾಡ್ತಾರೆ ಎಥನಾಲ್ ಮಿಶ್ರಣ ಆ ಲೆವೆಲ್ಲಿಗೆ ಬಂದ ಮೇಲೆ ಬ್ರೆಜಿಲ್ಗೆ ಪರ್ ಇಯರ್ ಹದಿಮೂರು ಬಿಲಿಯನ್ ಡಾಲರ್ ಇಂಪೋರ್ಟ್ಗೆ ಏನು ಖರ್ಚು ಮಾಡ್ತಿದ್ರಲ್ಲ ಅದು ಇದೆ ಆ ದೇಶಕ್ಕೆ ಅಲ್ಲಿ ಎಥನಾಲ್ ಮಿಶ್ರಿತ ವಾಹನಗಳಿಗೆ ತಕ್ಕನಾದಂಥ ವೆಹಿಕಲ್ಗಳು ಡೆವಲಪ್ ಆಗಿದ್ದಾವೆ ಅಂದರೆ ಈ ನಾ ನಾ ನಾವು ರೆಗ್ಯುಲರಾಗಿ ಬಳಸೋ ಕಾರ್ಗಳಿಗೂ ಎಥನಾಲ್ ಮಿಶ್ರಿತ ಇಂಧನ ಹಾಕ್ಬೋದು ಅದರ ಬಗ್ಗೆ ಅಲ್ಲ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಥನಾಲ್ ಹಾಕಿ ಓಡಿಸುವಂತಹ ಗಾಡಿಗಳಿದ್ದಾವೆ ಒಂದೇನಂದ್ರೆ ಈ ಪೆಟ್ರೋಲಿಂದ ಬರುತ್ತಲ್ಲ ಹೊಗೆ ಆ ಹೊಗೆ ಬರೋದಿಲ್ಲ ಅದರಲ್ಲಿ ಪೊಲ್ಯೂಷನ್ ತುಂಬ ಕಡಿಮೆ ಆಗುತ್ತೆ ಲುಕ್ ಅಟ್ ದಟ್ ಇದು ಸುಮ್ಮನೆ ಇಪ್ಪತ್ತು ಪರ್ ನಾನು ಇದನ್ನೆಲ್ಲ ಓದುವಾಗಿ ಯೋಚನೆ ಮಾಡ್ತಿದ್ದೆ ಒಂದು ತಾಸಿನ ವಿಶೇಷ ಕಾರ್ಯಕ್ರಮ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಬಗ್ಗೆ ಎಥನಾಲ್ ಮಿಶ್ರಿತ ಇಂಧನದ ಬಗ್ಗೆ ಮಾಡಬೇಕು ಅಂತ ರಾಜಕಾರಣಿಗಳ ಇನ್ಸಿಡೆಂಟ್ಲಿ ಇದ್ದಾರೆ ನಮ್ಮ ಮುರುಗೇಶ್ ನಿರಾಣಿಯವರು ಅವ್ರನ್ನೇ ಕರೆದ್ರು ಪರವಾಗಿಲ್ಲ ವಾಮನಾಚಾರ್ಯರನ್ನು ಕರೆದ್ರೂ ಪರವಾಗಿಲ್ಲ ಬರೀ ಎಥನಾಲ್ ಬಗ್ಗೆ ಮಾತಾಡೋಣ ಇವತ್ತು ಅಂತ ಯು ಜಸ್ಟ್ ಇಮ್ಯಾಜಿನ್ ಕರ್ನಾಟಕದಲ್ಲಿ ಇಷ್ಟು ಕಬ್ಬು ಬೆಳೀತಾರೆ ನೀವು ಬೆಳಗಾವಿ ಆ ಕಡೆ ಹೋಗ್ಬಿಟ್ರೆ ಹೋದಲ್ಲೆಲ್ಲ ಕಬ್ಬಿನ ಗದ್ದೆ ಮಂಡ್ಯದ ಕಡೆ ಬನ್ನಿ ಇಲ್ಲಿ ಏನು ಮಾಡೋದು ಕಬ್ಬು ಬೆಳೆದು ಒಂದು ಶುಗರ್ ಫ್ಯಾಕ್ಟ್ರಿ ಕಳಿಸ್ಬೇಕು ಇಲ್ಲ ಕಬ್ಬಿನ ಆಲೆ ಏನು ಬೆಲ್ಲ ತಯಾರು ಮಾಡುವಂಥ ಆಲೆ ಮನೆಗೆ ಕಳಿಸ್ಬೇಕು ಸಣ್ಣ ಪುಟ್ಟ ಪ್ರಮಾಣ ಈ ಕಬ್ಬಿನ ಜ್ಯೂಸ್ ಮಾಡಿ ಮಾರ್ತಾರೆ ಕಬ್ಬಿನ ಹಾಲು ಮಾರ್ತಾರೆ ಅವ್ರಿಗೆ ಕಳಿಸ್ಬೇಕು ಅಷ್ಟೇ ಪ್ರತಿ ವರ್ಷ ಶುಗರ್ ಫ್ಯಾಕ್ಟ್ರಿ ಮುಂದೆ ರೈತರ ಧರಣಿ ಬಿಲ್ ಬಂದಿಲ್ಲ ಬಿಲ್ ಬಂದಿಲ್ಲ ಇಮ್ಯಾಜಿನ್ ಅ ರೈತ ತಾನು ಬೆಳೆದ ಕಬ್ಬುನ ಎಲ್ಲಿ ಕಳಿಸ್ತಾನೆ ಎಥೆನಾಲ್ ಫ್ಯಾಕ್ಟ್ರಿ ಕಳಿಸ್ತಾನೆ ಎಥೆನಾಲ್ ಫ್ಯಾಕ್ಟ್ರಿ ಕಬ್ಬಿನಿಂದ ಸಕ್ಕರೆ ತೆಗೆಯುವುದಕ್ಕಿಂತ ಕಬ್ಬಿನಿಂದ ಬೆಲ್ಲ ತೆಗೆಯುವುದಕ್ಕಿಂತ ಕಬ್ಬಿನಿಂದ ಎಥೆನಾಲ್ ತೆಗೆಯೋದು ಎಷ್ಟೋ ಪಟ್ಟು ಪ್ರಾಫಿಟೇಬಲ್ಲು ಆರ್ ಎನ್ ಡಿ ಆಗಬೇಕು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆಗಬೇಕು ಟೆಕ್ನಾಲಜಿ ಬರಬೇಕು ಬ್ರೆಜಿಲ್ನಲ್ಲಿ ಪರಿಸ್ಥಿತಿ ಹೆಂಗೆ ಬಂದಿದೆ ಅಂದರೆ ಶುಗರ್ ಫ್ಯಾಕ್ಟ್ರಿ ಕಬ್ಬು ಬರ್ತಿಲ್ಲ ಅಲ್ಲಿ ಸಕ್ಕರೆ ಫ್ಯಾಕ್ಟ್ರಿ ಕಬ್ಬು ಬರ್ತಿಲ್ಲ ಶುಗರ್ ಕ್ರೈಸಿಸ್ ಇದೆ ಅವ್ರಿಗೆ ಅವರು ಕಾನೂನು ತರೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಇಷ್ಟು ಪರ್ಸೆಂಟ್ ಕಬ್ಬು ಶುಗರ್ ಫ್ಯಾಕ್ಟ್ರಿಗೆ ಬರಲೇಬೇಕು ಅಂತ ರೈತರು ಬೆಳೆದು 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 ಎಥನಾಲ್ ಫ್ಯಾಕ್ಟ್ರಿ ಕಳಿಸ್ತಿದ್ದಾರೆ ಭಾರತದಂಥ ದೇಶ ಇಪ್ಪತ್ತು ಪರ್ಸೆಂಟ್ ಎಥನಾಲ್ ಮಿಶ್ರಣ ಶುರು ಮಾಡಿದ್ರೆ ಇಮ್ಯಾಜಿನ್ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅದಕ್ಕೊಂದು ಸೀರಿಯಸ್ ಎಫರ್ಟ್ ಈ ಮನುಷ್ಯನಿಂದ ಚಲುವಾಯಿತು ಈ ಮನುಷ್ಯನಿಂದ ಶುರುವಾಯಿತು ನಾನು ಈಗಲೂ ಹೇಳ್ತಾ ಇದ್ದೀನಿ ರಾಜಕೀಯ ಪಕ್ಕ ಯೋಚನೆ ಮಾಡಿ ಭಾರತ ತನಗೆ ಬೇಕಾದಂಥ ಒಟ್ಟು ರಿಕ್ವೈರ್ಮ್ ರಿಕ್ವೈರ್ಮೆಂಟ್ನ ಪೈಕಿ ಏಯ್ಟಿ ಪರ್ಸೆಂಟ್ ಎಂಬತ್ತು ಪರ್ಸೆಂಟನ್ನು ಇಂಪೋರ್ಟ್ ಮಾಡಿಕೊಳ್ಳುತ್ತೆ ದುಡ್ಡು ಕೊಟ್ಟು ಖರೀದಿ ಮಾಡ್ತೀವಿ ನಾವು ಒಂದು ದಿನಕ್ಕೆ ಐವತ್ತೆರಡು ಲಕ್ಷ ಬ್ಯಾರೆಲ್ ಕ್ರೂಡ್ ಆಯಿಲ್ ಬೇಕು ನಮಗೆ ಪರ್ ಡೇ ಐವತ್ತೆರಡು ಲಕ್ಷ ಬ್ಯಾರೆಲ್ ನೌ ವಿ ಆರ್ ದ ಫಿಫ್ತ್ ಲಾರ್ಜೆಸ್ಟ್ ಎಕನಾಮಿ ಎಕನಾಮಿಕಲ್ ಆಕ್ಟಿವಿಟೀಸ್ ಜಾಸ್ತಿ ಆಗ್ತವೆ ಎಕನಾಮಿಕಲ್ ಆಕ್ಟಿವಿಟಿ ಜಾಸ್ತಿ ಆಗೋದ್ರ ಅರ್ಥ ಏನು ಜಾಸ್ತಿ ಜಾಸ್ತಿ ಪೆಟ್ರೋಲ್ ಬೇಕು ಡೀಸೆಲ್ ಬೇಕು ಗ್ಯಾಸ್ ಬೇಕು ಈ ರಿಕ್ವ ಐವತ್ತೆರಡು ಲಕ್ಷ ಬ್ಯಾರಲ್ ಒಂದು ದಿವಸದಿದೆಯಲ್ಲ ಹಿಂಗೆ ಮುಂದುವರೆದ್ರೆ ಇದು ಜಾಸ್ತಿ ಆಗ್ತಾನೆ ಹೋಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ ಅದರ ಅರ್ಥ ಭಾರತದ ಅಭಿವೃದ್ಧಿಗೆ ಭಾರತದಲ್ಲಿ ಬಳಕೆಯಾಗಬಹುದಾದ ದೊಡ್ಡ ಮೊತ್ತದ ಹಣ ನಾವು ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರಿಗಳಿಗೆ ಕಳಿಸ್ತಾ ಇರ್ತೀವಿ ಅದರ ಮೇಲಿನ ಡಿಪೆಂಡೆನ್ಸಿ ಕಡಿಮೆ ಆಗಬೇಕು ಅನ್ನೋದು ಎಥನಾಲ್ ಮಿಶ್ರಣದ ಟೋಟಲ್ ಕಾನ್ಸೆಪ್ಟ್ ಅದರ ಜೊತೆಗೆ ರೈತರ ಜೀವನ ಏನಾಗುತ್ತೆ ಇದ ಇದನ್ನು ಇನ್ನೂ ಕರ್ನಾಟಕದಲ್ಲಿ ಫೈನಾನ್ಷಿಯಲಿ ವಯಬಲ್ ಅಂತ ಇಂಡಿವಿಜುವಲ್ ಇವ್ರು ಮಾಡಲಿಲ್ಲ ಇಲ್ಲೆಲ್ಲ ದಾವಣಗೆರೆ ಹತ್ರ ಕೇಳಿದ್ದೆ ನಾನೊಬ್ಬರು ಇಪ್ಪತ್ತು ಪರ್ಸೆಂಟ್ ಎಥನಾಲ್ ಮಿಶ್ರಣ ಮಾಡ್ತಾರಂತ ನನಗೆ ಅದರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಸಿಗಲಿಲ್ಲ ೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್